ಯುಎಸ್ಎಲ್ಲಿ ರೈತ ಮುಖಂಡನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆನ ನಡೆಸಿದ್ದಾರೆ ಹಾಗಾದ್ರೆ ಏನು ನಡೆದಿದೆ ಅಲ್ಲಿ ಘಟನೆ ಯಾವ ಕಾರಣಕ್ಕಾಗಿ ಹಲ್ಲೆ ನಡೆಯಿತು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ಹಲ್ಲೆ ನಡೆಸಿದ್ದಾರೆ ಲಾಂಗ್ ನಿಂದ ತಲೆಗೆ ಹೊಡೆದು ಚಾಕು ಇರಿದು ಕೊಲೆ ಯತ್ನ ಮಾಡಿದ್ದಾರೆ ಇನ್ನು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳ ಗುಂಪಿನಿಂದ ಕೊಲೆ ಪ್ರಯತ್ನ ನಡೆದಿದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ನಡೆದಿರುವ ಘಟನೆ ಇದು ರೈತ ಮುಖಂಡನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ಇನ್ನು ಪ್ರತೀಶರ ಬೆನ್ನಿಗೆ ಕಿಡ್ನಿ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾರೆ ಬೆಳಗ್ಗೆ ವಾಕಿಂಗ್ ಹೋಗಿದ್ದ ವೇಳೆಯಲ್ಲಿ ರೈತ ಮುಖಂಡ ಪ್ರತೀಶ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ದುಷ್ಕರ್ಮಿಗಳು ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ರವಾನಿಸಿದ್ದಾರೆ ಭಕ್ತರಹಳ್ಳಿ ಗ್ರಾಮದ ಉದಯ್ ಗೋವಿಂದ್ ಹೇಮಂತ್ ಮತ್ತು ಕೃತ್ಯ ವೆಸಗಿದ್ದಾರೆ ಅಂತ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಭಕ್ತರಹಳ್ಳಿ ಗ್ರಾಮದ ದುಷ್ಕರ್ಮಿಗಳು ಇವರು ಅಂತ ಅಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಉದಯ್ ಮತ್ತು ಗೋವಿಂದ್ ಹೇಮಂತ್ ಇವರಿಂದನೇ ಈ ಒಂದು ಕೃತ್ಯ ವೆಸಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಅದೇ ಗ್ರಾಮದ ಮತ್ತೊಬ್ಬ ರೈತ ಮುಖಂಡ ಬೈರೇಗೌಡರ ಮೇಲೂ ಕೂಡ ಗಂಭೀರವಾಗಿ ಆರೋಪ ಕೇಳಿ ಬಂದಿದೆ ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ರೈತ ಮುಖಂಡನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಇವರು ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದ ವೇಳೆ ಅಟ್ಯಾಕ್ ಮಾಡಿದ್ದಾರೆ ದುಷ್ಕರ್ಮಿಗಳು ಅದೇ ಗ್ರಾಮದ ಹೇಮಂತ್ ರಾಮಚಂದ್ರ ನಂದೀಶ್ ನಾಲ್ಕು ಜನ ಅವರು ಅಲ್ಲಿದ್ದರು ಮನೆ ಹತ್ರ ಮನೆ ಹತ್ರ ನೋಡೋಷಕ್ಕೆ ನಮ್ಮ ಬಾಂಬೆಯಿಂದ ಬಂದ ಬಾಂಬೆಯಿಂದ ಬಂದು ನನ್ನ ಬಿಡಿಸೋಷ್ಟಕ್ಕೆ ನಮ್ಮ ಬಾಂಬೆಯಿಂದ ಲಾಂಗಲ್ಲಿ ಕೈಗೆ ಹಾಕ್ಬಿಟ್ಟು ಅವನು ಬಿದ್ದೋಗ್ಬಿಟ್ಟ ಅವನು ಬಿದ್ದೋಗ್ಬಿಟ್ಟ ಬಿದ್ದೋಗಿದ ತಕ್ಷಣ ಅವರೊಂದು ಐದಾರು ಜನ ಮತ್ತು ಇನ್ನು ಯಾರ್ಯಾರು ಅದ್ರ ಸೇರಿ ನಮ್ಮಕ್ಕೂ ಮನೇನ ಹೋಗ್ಬಿಟ್ಟು ನಮ್ಮ ಹೆಣ್ಮಕ್ಳನ್ನೆಲ್ಲ ಹೆಂಗಂದ್ರೆ ಹಂಗೆ ಮಾತಾಡಿ ಸೀರಿಯಲ್ ಎಳೆದು ಎಲ್ಲ ಇದು ಮಾಡಿದ್ರು ಆಮೇಲೆ ನಾನು ಒನ್ ನಾಟ್ ಏಟ್ಗೆ ಫೋನ್ ಮಾಡಿ ಎರಡು ಅವರು ಅದ್ರ ಬರಲಿಲ್ಲ ಆಮೇಲೆ ನನ್ನ ಬಾಂಬೆಯಿಂದ ಗಾಡಿಯಲ್ಲಿ ಕರ್ಕೊಂಡು ಶಿಲ್ಯಾಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೆ ಸರ್ ಏನಕ್ಕಾಗಿ ಇದೆಲ್ಲ ಆಯಿತು ಸರ್ ಏನೂ ಇಲ್ಲ ಸರ್ ನಮಗೂ ಅವ್ರಿಗೆ ಯಾವುದೇ ರೀತಿ ದ್ವೇಷ ಇಲ್ಲ ಏನಿಲ್ಲ ಈ ಬೈರೇಗೌಡನಿಗೂ ನನಗೂ 2009 ಕೂಡ ನನಗೆ ಊರಲ್ಲಿ ವಿಚಾರವಾಗಿ ಇದಿದೆ ಸರ್ ಹಾಗಾಗಿ 2009 ನನಗೆ ಸುಪಾರಿ ಕೊಟ್ಟಿದ್ರು ಯಾರು ಬೈರೇಗೌಡ ಅನ್ನೋರು ಇಡೀ ಆವಾಗ ಇದೇ ಪವರ್ಸ್ 2009 ಹತ್ತು ಪವರ್ ಸಾಹೇಬರು ಡಿ ಎಸ್ ಪಿ ಆನಂದ್ ಸಾಹೇಬರು ನನ್ನ ಕರೆದು ನೀನು ಸುಪಾರಿ ಕೊಟ್ಟಿದ್ದಾರೆ ಸಾಯಿಸಿರ್ತಾರೆ ನೀನು ಹುಷಾರಾಗಿರ್ಬೇಕು ನೀನು ಇವತ್ತು ಬಿಟ್ಬಿಡು ಊರ್ಸಿ ಭಾಷೆ ಅಂತ ಹೇಳ್ಬಿಟ್ಟು ನಾನು ಆವತ್ತಿಂದ ಇವತ್ತಿಗೂ ಕೂಡ ಯಾವುದೇ ರೀತಿಯ ವಿಚಾರ ಹೋಗ್ತಾ ಇರಲಿಲ್ಲ ಆದರೆ ಅದನ್ನೇ ದ್ವೇಷ ಇಟ್ಕೊಂಡು ಇವರು ಇವತ್ತು ಈ ರೀತಿ ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ ಸರ್ ನನ್ನ ಮೇಲೆ 2009 ಹತ್ರಲ್ಲೇ ನನ್ನ ಕೊಲೆ ಮಾಡಿದ್ರೆ ಸುಪಾರಿ ಕೊಟ್ಟಿದ್ರು ಅದನ್ನೇ ದ್ವೇಷ ಇಟ್ಕೊಂಡು ಇವತ್ತು ಯಾರು ಅವ್ರ ಮುಖಾಂತರ ಮಾಡಿಸಿದ್ದಾರೆ ನನಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗ್ತದೆ 2009 ನನಗೆ ಕೊಲೆ ಸುಪಾರಿ ಕೊಟ್ಟಿದ್ರು ಆವತ್ತು ಐ ಪಿ ಯಾರು ನಮ್ಮ ಪವರ್ ಸಾಹೇಬರು ನನಗೆ ಪೂರ್ತಿ ರಕ್ಷಣೆ ಕೊಟ್ಟು ನನಗೆ ಬಂದೋಬಸ್ತ್ ಮಾಡಿ ಆವತ್ತು ಇದು ಮಾಡಿದ್ರು ಆದರೆ ಅದನ್ನೇ ಒಂದು ಇಟ್ಕೊಂಡು ಈಗ ಅವ್ರ ಮುಖಾಂತರ ಕೊಲೆ ಮಾಡೋದಕ್ಕೆ ನನಗೆ ಬಿಟ್ಟು ನಾನು ಹೇಳಿದೆ ನೀನು ಸಾಯಿಸಾಕ್ತೀನಿ ಸಾಯಿಸಾಕ್ತೀನಿ ಅಂತ ಹೇಳ್ಬಿಟ್ಟು ನೇರ ನೇರ ಐದರ ಸರಿ ಬಂದು ಏಕಾಏಕಿ ಇಡೀ ಪಬ್ಲಿಕಲ್ಲಿ ಸರ್ಕಲಲ್ಲಿ ಚಾಕು ತಗೊಂಡು ಬಂದು ಹಾಕಿದ್ದೇನೆ ಅಲ್ಲ ನಿಮಗೂ ಅವ್ರಿಗೂ ಮುಂಚೆ 2009 ಸುಪಾರಿ ಕೊಟ್ಟರು ಅದಕ್ಕೂ ಮುಂಚೆ ಏನಾಗಿತ್ತು ಏನು ಸಮಸ್ಯೆ ಆಗಿತ್ತು ನಿಮಗೂ ಅವ್ರಿಗೆ 2009 ಗ್ರಾಮದ ಅವ್ರಿಗೂ ನಮಗೂ ಯಾವುದೇ ರೀತಿಯಾದ ಇದುವರೆಗೂ ಗಲಾಟೆ ಆಗಲಿ ದ್ವೇಷ ಆಗಲಿ ಏನೂ ಇರಲಿಲ್ಲ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅನಿಲ್ ಕುಮಾರ್ ಹೇಗೆ ಸಾಧ್ಯ ಆಯಿತು ಇದು ಬೆಳಗಿನ ಜಾವದಲ್ಲಿ ವಾಕಿಂಗ್ ಹೋಗುವ ವೇಳೆ ಅಟ್ಯಾಕ್ ಮಾಡಿದ್ದಾರೆ ದುಷ್ಕರ್ಮಿಗಳು ರೈತ ಮುಖಂಡ ಪ್ರತೀಶ್ ಮೇಲೆ ಹೇಗೆ ಸಾಧ್ಯ ಆಯಿತು ಇದು ಸುಧಾ ಏನು ಇವತ್ತು ಬೆಳಗ್ಗೆ ಏನು ಎಂದಿನಂತೆ ರೈತ ಮುಖಂಡ ಏನು ಮಕ್ಕಳಿಗೆ ಪ್ರತೀಶ್ ಇದ್ದಾರೆ ಅವರು ವಾಕಿಂಗ್ ಹೋಗಿರ್ತಾರೆ ವಾಕಿಂಗ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅದೇ ಉದ್ದಲಾಗಿರ್ತಕ್ಕಂಥ ಏನು ಉದಯ ಮತ್ತೆ ಇನ್ನಿತರರು ಇಬ್ಬರು ಸೇರ್ಕೊಂಡು ಏನೋ ಅದ್ರ ಮೇಲೆ ಒಂದು ಹಲ್ಲೆ ಮಾಡಿರ್ತಕ್ಕ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ
ಸ್ವತಃ ಪ್ರತೀಶ್ ಅವರು ಈಗ ಆರೋಪ ಮಾಡಿರ್ತಕ್ಕಂಥದ್ದು ಮನೆ ಹತ್ರ ಈತ ಏನು ಬಂದು ಅಲ್ಲ ಸಡನ್ ಆಗಿ ಹಲ್ಲೆ ಮಾಡಿದಾರಲ್ಲ ಇದಕ್ಕೆ ಏನು ಮೂಲ ಮಾಹಿತಿ ಏನಾದರೂ ತಿಳಿದು ಬಂತ ಈಗ ತಿಳಿದುಬಿಟ್ಟಿರತಕ್ಕಂಥದ್ದು ಇವ್ರಿಗೇನು ಜಮೀನು ವಿವಾದವಾಗಿ ಏನು ನ್ಯಾಯಾಲಯಗಳಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ವ್ಯಾಜ್ಯಗಳು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಹೋರಾಟ ಕಾನೂನು ಹೋರಾಟಗಳನ್ನ ನಡೆಸ್ತಾ ಇರ್ತಾರೆ ಹೀಗಿರುವಾಗ ಏನು ಪ್ರತೀಶ್ ಅವರು ರೈತರ ಮುಖಂಡರಾಗಿದ್ದು ಹಲವಾರು ಏನು ಈ ಕೆರೆ ಒತ್ತುವರಿತಿರುವ ಹಾಗೂ ಕೆಲವು ಬಡವರ ಬಗ್ಗೆ ಅನೇಕ ಹೋರಾಟಗಳನ್ನ ಮಾಡ್ಕೊಂಡಿರ್ತಾರೆ ಹಲವಾರು ಸಮಸ್ಯೆಗಳನ್ನ ತಾಲೂಕಾಡಳಿತ ಜಿಲ್ಲಾಡಳಿತ ಸೇರಿದಂತೆ ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ಕೊಂಡಿರ್ತಾರೆ ಸಮಾಜದಲ್ಲಿ ಒಳ್ಳೆಯ ಒಂದು ಹೋರಾಟಗಾರರಾಗಿರ್ತಾರೆ ಹೀಗಿರುವಾಗ ಅದೇ ಏನು ಅವರಿಗೆ ಸಂಬಂಧಪಟ್ಟ ಜಮೀನು ವಿಚಾರವಾಗಿ ಏನು ಕೋರ್ಟಲ್ಲಿ ವ್ಯಾಜ್ಯಗೆ ಬಿಡ್ತಾ ಇರಬೇಕಾದ್ರೆ ಏನು ಉದಯ ಅನ್ನೋ ವ್ಯಕ್ತಿ ಇವತ್ತು ದಿನ ಅವ್ರ ವಾಕಿಂಗ್ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ಇವತ್ತು ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿ ಏಕಾಏಕಿ ಅವ್ರ ಮೇಲೆ ಒಂದು ಮಾತನ್ನ ಹೇಳಿ ಅವ್ರಿಗೆ ಹಲ್ಲೆ ಮಾಡಿರ್ತಾರೆ ಅಂತ ಹೇಳಿ ಎಸ್ ಈಗ ರೈತರ ಪರ ಇವರು ಹಲವಾರು ಕಾರ್ಯಗಳನ್ನ ಕೂಡ ಮಾಡಿದ್ದಾರೆ ಹೋರಾಟಗಳನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ಆರೋಪ ಕೇಳಿ ಬರ್ತಾ ಇರೋದು ಅಂತಂದ್ರೆ ಹಳೆ ದ್ವೇಷದ ಹಿನ್ನೆಲೆ ದುಷ್ಕರ್ಮಿಗಳಿಂದ ಈ ಒಂದು ಕೊಲೆ ಪ್ರಯತ್ನ ನಡೆದಿದೆ ಅಂತ ಹೌದು ಏನು ಈಗ ಹಿಂದೆ ಏನು ಅದೇ ಕ್ರಮದ ಏನು ಮತ್ತೊಬ್ಬ ರೈತ ಮುಖಂಡರು ಸಹ ಇದು ಭಕ್ತರಲ್ಲಿ ಬೈರೇಗೌಡರಿಗೂ ಮತ್ತೆ ಇವರಿಗೆ ಹಿಂದೆ ಏನು ಗಲಾಟೆಗಳು ನಡೆದಿದೆ ಅಂತ ಹೇಳಲಾಗ್ತಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರೇ ಈ ಒಂದು ನಾಲ್ಕು ದಿನ ಹುಡುಗರನ್ನ ಏನೋ ಮುಂದೆ ಬಿಟ್ಟು ಮಾರ್ಚ್ ಬಿಟ್ಟು ಒಂದು ಕೃತ್ಯನ ಮಾಡಿಸಿ ಅವ್ರು ಹಿಂದೆ ಇದ್ದಾರೆ ಅಂತ ಹೇಳಿ ಪ್ರತೀಶ್ ಅವರು ಈಗ ಖುದ್ದು ಆರೋಪ ಮಾಡಿದ್ದಾರೆ ಸ್ಮಿತಾ ಓಕೆ ಫೈನ್ ನಿನಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರಿಗೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ರವಾನಿಸಿದ್ದಾರೆ ಅವರ ಸ್ಥಿತಿಗತಿಗಳು ಹೇಗಿದ್ದಾವೆ ಈಗ ಫಸ್ಟ್ ಅವರು ಏನು ಆತರ ಘಟನೆಗೆ ಅವರು ಅಲ್ಲೇ ಒಳಗಾಗ್ತಾನೆ ಮಾನಂತಿಕವಾಗಿ ಅಲ್ಲೇ ಒಳಗಾಗ್ತಾನೆ ಗಂಭೀರವಾಗಿ ತಲೆಗೆ ಪೆಟ್ಟು ಬಿದ್ದಿದೆ ಜೊತೆಗೆ ಹಿಂಭಾಗ ಬೆನ್ನಿನ ಮತ್ತು ಕಿಡ್ನಿಯ ಭಾಗಕ್ಕೆಲ್ಲ ಚಾಕುವಿನಿಂದ ಇಳಿತಕ್ಕೊಳಗಾಗಿದ್ದಾರೆ ಅವ್ರನ್ನ ತಕ್ಷಣ ಶಿಡ್ಲಘಟ್ಟದ ಒಂದು ಏನು ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಾರೆ ಇಲ್ಲಿ ಇಲ್ಲಿ ಆಗೋದಿಲ್ಲ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ರೆಫರ್ ಮಾಡ್ತಾರೆ ಡಾಕ್ಟರ್ಸ್ ಅಲ್ಲಿ ಒಂದೇನು ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ವೈದ್ಯರ ಸಲಹೆ ಇದೆ ಈಗ ಏನೋ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ರೆ ಅವರು ಸಹ ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ತಿಳಿದುಕೊಂಡಿದೆ ಶಿಡ್ಲಘಟ್ಟದಲ್ಲಿ ಏನು ಈ ಇತ್ತೀಚೆಗೆ ಕ್ರೈಮ್ ರೇಟ್ಗಳು ಸಹ ಬಹಳಷ್ಟು ಹೆಚ್ಚಾಗಿದೆ ಇವೆಲ್ಲ ಸಾಮಾನ್ಯ ಅಂತ ಹೇಳಿ ಈಗ ಅನ್ಯಾಯದ ಅಕ್ರಮ ದೌರ್ಜನ್ಯ ಯಾರಾದ್ರೂ ಧ್ವನಿ ಎತ್ತಿ ಹೋರಾಟ ಮಾಡುವಂತವರಿಗೆ ಈ ತರದ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಜನಗಳು ಸಹ ಮಾತನಾಡಿಕೊಳ್ಳುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿ ತೋರಿಸಿದ್ದ ಎಸ್ ಈಗ ಅದೇ ಗ್ರಾಮದ ಮೂರು ಜನರ ಮೇಲೆ ಇದು ಆರೋಪ ಕೇಳಿ ಬಂದಿತ್ತು ಹಾಗಾದ್ರೆ ಈಗ ಕಾಕಿ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರ ಈಗ ಇನ್ನ ಅವ್ರು ಏನ್ ಸಿಕ್ಕಿದಾರ ಪೊಲೀಸ್ ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರ ಅನ್ನೋ ಮಾಹಿತಿನ ಮೂಲಗಳಿಂದ ತಿಳಿದು ಬಂದಿಲ್ಲ ನೋಡೋಣ ಅದು ಏನಾಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗುತ್ತೆ ಪೊಲೀಸರು ಯಾವ ರೀತಿ ಇದನ್ನ ಪ್ರಕರಣವನ್ನ ಕೈಗೆತ್ತಿಕೊಳ್ತಾರೆ ಪ್ರಕರಣ ದಾಖಲಾಗಿದೆಯಾ ಪ್ರಕರಣ ದಾಖಲಾಗಿರೋ ಬಗ್ಗೆ ಇನ್ನ ಪೊಲೀಸ್ ಮೂಲಕ್ಕೆ ನಾವು ಮಾಹಿತಿ ಕೇಳಿಕೊಂಡಾಗ ಇಲ್ಲ ಎಫ್ಐಆರ್ ದಾಖಲಾಗಿಲ್ಲ ಅನ್ನೋ ಒಂದು ಮಾಹಿತಿ ಏನು ತಿಳಿದು ಬಂದಿದೆ ಎಫ್ಐಆರ್ ಇಂದ ನಮಗೆ ಸಹ ಲಭ್ಯವಾಗಿಲ್ಲ ಎಸ್ ಓಕೆ ಅನಿಲ್ ಕುಮಾರ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ಈಗ ನೋಡಿ ಇನ್ನೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆರೋಪ ಕೇಳಿ ಬಂದಿದೆ ಅದೇ ಗ್ರಾಮದ ಮೂರು ಜನರ ಮೇಲೆ ಇದೀಗ ಆರೋಪ ಕೇಳಿ ಬಂದಿದೆ ಆದ್ರೆ ಅವರನ್ನ ತನಿಖೆಗೆ ಒಳಪಡಿಸುವಂತಹ ಪ್ರಯತ್ನ ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನ ಹೇಳಿದ್ದಾರೆ ಇನ್ನು ಹೆಚ್ಚಿನ ತನಿಖೆಯಿಂದಾಗಿ ಸತ್ಯಾಸತ್ಯತೆಯನ್ನ ಹೊರಗಡೆ ಬರುವಂತದ್ದು ಇನ್ನು ಕಾದು ನೋಡ್ಬೇಕಿದೆ